ಸ್ವಯಂ ಪ್ರೇರಿತವಾಗಿ ಹೋರಾಟ ಮಾಡೋದನ್ನು ವಿರೋಧಿಸಲು ಯೋಗ್ಯತೆ ಇಲ್ಲದೇನೆ ಇವರು, ಜನರ ಸುಖ ಕಷ್ಟನ ಕೇಳೋ ಯೋಗ್ಯತೆನೇ ಇಲ್ಲದೇನೆ ಇವರು. ಇವರು ಅಧಿಕಾರದಲ್ಲಿ ಇದ್ರು ಕೈಕಟ್ಟಿ ಕೂತು ಈಗ ಬಂದು ಇವರು ಹಣ, ಇವರು ಭ್ರಷ್ಟ ಹಣ ಇದೆಯಲ್ಲ, ಇದರಲ್ಲಿ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಹೊರಟಿದ್ದಾರೆ. ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದು, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನು ವಿರೋಧಿಸಿ ತಾಲೂಕಿನ ಕೋಡ್ಲು, ಆಲಗೇರಿ, ಗುಡ್ಡಕೊಪ್ಪ, ಕಾಸರವಳ್ಳಿ, ಹಾರೋಗೋಳಿಗೆ, ಹುಣಸವಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಸುಮಾರು 1500ಕ್ಕೂ ಅಧಿಕ ಕುಟುಂಬಗಳು ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಬಹಿಷ್ಕರಿಸುವ ತೀರ್ಮಾನಿಸಿದ್ದಾರೆ. ನನ್ನ ಹೆಸರು ಸುಧೀರ್ ಬಿಕ್ಕೊಳ್ಳಿ ಅಂತ, ಇದೇ ಕೋಡ್ಲು ಗ್ರಾಮ. ನಾವಿವತ್ತು ಯಾವ ಕಾರಣಕ್ಕೋಸ್ಕರ ಮತದಾನವನ್ನು ಬಹಿಷ್ಕಾರ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಾವು ಅಂತ ಹೇಳಲು, ನಾವು ಸ್ವಯಂ ಘೋಷಿತವಾಗಿ ನಾನು ಮಾಡ್ತಾ ಇದ್ದೀನಿ, ಎಲ್ಲರೂ ಕೂಡ ಅದೇ ರೀತಿ ಸ್ವಯಂ ಘೋಷಿತವಾಗಿ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ಅಂತ ಹೇಳಿದ್ರೆ, ಬಹುಗ್ರಾಮ ಶುದ್ಧ ಕುಡಿಯುವ ನೀರಿನ ಯೋಜನೆ ವಿರುದ್ಧವಾಗಿ ಖಂಡಿತ ಅಲ್ಲ, ಆದರೆ ಆ ಯೋಜನೆ ಈ ಮಾಲತಿ ನದಿ ತೀರದಲ್ಲೇ ಯಾಕೆ ಆಗಬೇಕು, ಆ ಒಂದು ಟ್ರೀಟ್ಮೆಂಟ್ ಪ್ಲ್ಯಾಂಟು ಈ ಕೋಡ್ಲು ಊರಲ್ಲೇ ಯಾಕೆ ಆಗಬೇಕು ಅಂತ. ಯಾಕೆ ತಾಲೂಕಿನಾದ್ಯಂತ ಜಾಗಗಳಿದೆ, ತಾಲೂಕಿನಾದ್ಯಂತ ಫಾರೆಸ್ಟನ್ನು ಹೊರತುಪಡಿಸಿ ಗೋಮಾಳದ ಜಾಗಗಳು ಸಿಗುತ್ತೆ, ಎಲ್ಲಿ ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಇದೆ. ಅವರು ಕೇಳಿದ್ರೆ ನಮಗೆ ಗ್ರಾವಿಟಿ ಫೋರ್ಸ್ ಅಂತ ಅಂತಾರೆ, ಗ್ರಾವಿಟಿ ಫೋರ್ಸ್ ಇವರು ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟಿಂದ 450 HP ಮೋಟರ್ನಿಟ್ಟು ಡಂಪ್ ಮಾಡೋದು ಅಂತಾದಮೇಲೆ ಗ್ರಾವಿಟಿ ಫೋರ್ಸಿನ ಅವಶ್ಯಕತೆ ಇಲ್ಲ, ಇಲ್ಲೇ ಮಾಡಬೇಕು ಅನ್ನೋ ಉದ್ದೇಶ ಆದರೆ ಏನಿದೆ ಅಂತ ನಮ್ಗೆ ನಾವು ಕೇಳೋದು. ಇಷ್ಟು ಹೋರಾಟದ ನಂತರ ಅದರಲ್ಲಿ ನಾವು ಮಾಡ್ತಾ ಇರೋ ಹೋರಾಟ ಇದೆಯಲ್ಲ, ನಾವು ಅಹೋರಾತ್ರಿ ಚಳುವಳಿಯಿಂದ ಹಿಡಿದು ಗಂಜಿ ಚಳುವಳಿಯಿಂದ ಹಿಡಿದು ಇಷ್ಟೆಲ್ಲ ಮಾಡೋದ ಮೇಲೂ ಕೂಡ ಇವತ್ತಿನ ರಾಜಕೀಯ ವ್ಯವಸ್ಥೆ BJP ಕಾಂಗ್ರೆಸ್ಸು ಮತ್ತು JDS ಅಂತ ಹೇಳಿ ಪಕ್ಷ ಭೇದ ವಿಂಗಡಣೆ ಯಾವುದೂ ಇಲ್ಲ. ಇವತ್ತು ಉದಾಹರಣೆಗೆ ಕಾಂಗ್ರೆಸ್ನವ್ರು ಬಂದರೆ ಅವರವರು ದೊಡ್ಡ ದೊಡ್ಡ ಲೀಡರ್ಗಳಿಗೆ, ನಮ್ಮ ಕೆಳಗಡೆ ಲೀಡರ್ ಕೆಳಗಡೆ, ಇದು ಬಕೆಟ್ ರಾಜಕಾರಣ. BJPಲಿ ಉದಾಹರಣೆಗೆ ಹೇಳ್ತೀನಿ ನೋಡಿ, BY ರಾಘವೇಂದ್ರ ಇದ್ದಾರೆ ಇವತ್ತು ಸಂಸದರು, ಚುನಾವಣೆ ನಿಂತಿದ್ದಾರೆ ಅವರು, ಹಿಂದೂ ಸಹ ಮಾಜಿ ಸಂಸದರು ನಮಗೆ ಇದ್ದವರೇ. ಅವರಿಗೆ ಏನು ಕಾನ್ಫಿಡೆನ್ಸ್ ಇದೆ, ನನಗೆ ತೀರ್ಥಹಳ್ಳಿ ಆ ಭಾಗ ಇದು ನನಗೆ ಜ್ಞಾನೇಂದ್ರ ನೋಡ್ಕೋತಾರೆ, ನನಗೆ ಬರೋದು ಕಿಕ್ ಬ್ಯಾಕ್ ಎಲ್ಲ ಏನು ಬರುತ್ತೆ ನನಗೆ ಬರುತ್ತೆ, ಅಲ್ಲಿ ಜ್ಞಾನೇಂದ್ರ ನೋಡ್ಕೋತಾರೆ, ಅವ್ರ ಕಡೆ ಇವ್ರು ನೋಡ್ಕೊಡ್ತಾರೆ ಅಂತ. ನಮ್ಮ ಜ್ಞಾನೇಂದ್ರ ಸರಿಗೆ ಏನಿದೆ ಅಂದರೆ ಅವ್ರ ಕಡೆ ಒಂದಷ್ಟು ಚೇಲಗಳಿದ್ದಾರೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಅಲ್ಲಿ ಇಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಬಕೆಟ್ ಹಿಡಿದ್ರೆ ಅವ್ರು ನೋಡ್ಕೋತಾರೆ ಅಂತ. ಅವ್ರಿಗೆ ಬಕೆಟ್ ಹಿಡಿದವ್ರಿಗೆ ಹೆಂಗೆ ಅಂದರೆ ಇಲ್ಲಿ ಯಾರೋ ಒಂದಷ್ಟು ಜನ ಇರ್ತಾರೆ, ಅವರು ಇವರು ನೋಡ್ಕೊಳ್ತಾರೆ ಅಂತ. ಹೀಗೆ ಹೀಗೆ ಅವ್ರವ್ರ ಒಳಗಡೆ ಅವ್ರವ್ರ ವ್ಯವಹಾರ ಚೆನ್ನಾಗಿ ನಡೀತದೆ ಬಿಟ್ಟು ಇಲ್ಲಿರೋ ರೈತನಿಗೆ, ಜನಸಾಮಾನ್ಯನ ಪರಿಸ್ಥಿತಿಗೆ ಅಥವಾ ಜನರಿಗೆ ಯಾವುದೇ ರೀತಿ ಕಷ್ಟ ಆದರೂ ಏನೇ ಆದರೂ ಸಹಕಾರ ಆಗ್ತಾಯಿಲ್ಲ ಸರ್. ಇವತ್ತಿನ ರಾಜಕೀಯ ವ್ಯವಸ್ಥೆ ಒಳಗಡೆ ಈ ರೀತಿಯಲ್ಲೇ ಅನ್ಯಾಯ ಜನರ ಮೇಲುಗಡೆ ಎಸಗ್ತಾ ಇದೆ ಬಿಟ್ಟರೆ ಜನರಿಗೆ ಯಾವ ರಾಜಕಾರಣಿಗಳಿಂದಾಗಲಿ ಯಾವುದೇ ದೊಡ್ಡ ವ್ಯಕ್ತಿಗಳಿಂದ ಒಳ್ಳೇದಾಗ್ತಾ ಇಲ್ಲ, ಬರೀ ಮತ ಹಾಕೋದು ಮನೆಗೆ ಬರೋದಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ತೀರ್ಥಹಳ್ಳಿಯಲ್ಲಿ ಕುಡಿಯೋ ನೀರಿನ ಯೋಜನೆ ಹೆಸರಿನಲ್ಲಿ ಇಲ್ಲಿ ಪರಿಸರ ಅರಣ್ಯ ಇದರ ಮೇಲೆ ಅವ್ಯಾಹತವಾಗಿ ಒಂದು ಈ ಬೃಹತ್ ಯೋಜನೆ ಅನಾಹುತ ಮಾಡ್ತಾ ಇದೆ. ಇದನ್ನು ನಾವು ಮೊದಲಿಂದಲೂ ಸುಮಾರು 8 ತಿಂಗಳ ಹಿಂದಿನಿಂದಲೂ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಇಂಥ ಯೋಜನೆಗಳು ಈ ಮಲೆನಾಡಿನ ಈ ಘಟ್ಟದ ಪ್ರದೇಶಗಳಲ್ಲಿ ಇಂಥ ಯೋಜನೆಗಳು ಅಗತ್ಯ ಇದೆಯಾ, ಅದರಲ್ಲೂ ಕೇಂದ್ರೀಕೃತ ಯೋಜನೆ ಈ ಮಲೆನಾಡಿನ ಪ್ರದೇಶದಲ್ಲಿ ಪ್ರತಿ ಗ್ರಾಮಗಳಲ್ಲಿ ಒಂದು 4-5 ನೀರಿನ ಮೂಲಗಳ ಕೆರೆಗಳಿದ್ದಾವೆ, ಅವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಯೋಜನೆಯನ್ನು ಮಾಡಿಕೊಂಡು ಹೋಗಿ ಪ್ರತಿಯೊಂದು ಗ್ರಾಮಕ್ಕೂ ನೀರಿನ ಸ್ವಾವಲಂಬನೆಯನ್ನು ಮಾಡುವಂಥ ಯೋಜನೆಗಳನ್ನು ರೂಪಿಸಿ ಅಂತ. ಚುನಾವಣಾ ಬಹಿಷ್ಕಾರದ ಕುರಿತಂತೆ ಈಗಾಗಲೇ ಎಲ್ಲ ಜನಪ್ರತಿನಿಧಿಗಳಿಗೆ ಮಾಹಿತಿ ಇದ್ದು, ಈವರೆಗೆ ಯಾವುದೇ ಪಕ್ಷದ ಶಾಸಕರಾಗಲಿ ಜನಪ್ರತಿನಿಧಿಗಳಾಗಲಿ ಕಾರ್ಯಕರ್ತರಾಗಲಿ ಚುನಾವಣಾ ಬಹಿಷ್ಕಾರ ಹಿಂಪಡೆಯುವಂತೆ ಕೇಳಿಕೊಂಡಿಲ್ಲ. ಇದರಿಂದ ಎಲ್ಲ ಪಕ್ಷಗಳು ಕೂಡ ಈ ಅನಧಿಕೃತ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಲ್ಲಿ ಶಾಮೀಲಾಗಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಕಾಣುತ್ತಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ತಾಲೂಕಿನ ಬಹುಗ್ರಾಮ ಶುದ್ಧ ಕುಡಿಯುವ ನೀರಿನ ಯೋಜನೆಯ ಅವೈಜ್ಞಾನಿಕ ಕೇಂದ್ರೀಕೃತ ಹಾಗೂ ಜನವಿರೋಧಿ ಮತ್ತು ಪ್ರಕೃತಿ ವಿರೋಧಿ ನಿರ್ಧಾರದಿಂದಾಗಿ April 30 ಚುನಾವಣಾಧಿಕಾರಿಗಳಿಗೆ ಮತದಾನ ಬಹಿಷ್ಕಾರ ಕುರಿತು ಸೆಲ್ಫ್ ಡಿಕ್ಲರೇಷನ್ ನೀಡಿದ್ದಾರೆ. ರೈತ ಸಂಘಟನೆಯ ಪ್ರಮುಖರು, ಭೀಮೇಶ್ವರ ಸಂಗಮ ಉಳಿಸಿ ಹೋರಾಟ ಸಮಿತಿಯ ಸದಸ್ಯರು, ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಮಂಡಿಸೋದಿಲ್ಲ, ಮತ ಚಲಾಯಿಸೋದಿಲ್ಲ, ಮತದಾನ ಬಹಿಷ್ಕಾರ ಮಾಡ್ತೀವಿ ಅಂತೇಳಿ ಸ್ವಯಂ ಪ್ರೇರಿತರಾಗಿ ಅನೇಕ ಜನ ಮತವನ್ನು ಬಹಿಷ್ಕಾರ ಮಾಡಿ ನಿಂತಿದ್ರು. ತುಂಬ ದಿನ ಆಗ್ತಾ ಬಂದಿತ್ತು. ಈಗ ಒಂದು ಸುತ್ತಿನ ಚುನಾವಣೆ ಮೊನ್ನೆ ಮುಗಿದಿತ್ತು, ಅಲ್ಲಿವರೆಗೂ ಯಾವ ರಾಜಕಾರಣಿಗಳು ನಮ್ಮನ್ನು ಒಂದು ಕಡೆಗಣಿಸ್ತಾನೆ ಇದ್ದರು, ಯಾರೋ ಜನರನ್ನ ಯಾರೂ ಗಮನ ತಗೊಳ್ತಾ ಇರಲಿಲ್ಲ. ಈ ಭಾಗದ ಒಂದಷ್ಟು ಜನ ಪುಡಾರಿ ರಾಜಕಾರಣಿಗಳು ಅಂತ ಅವ್ರನ್ನ ಕರಿಬೇಕಾಗ್ತದೆ, ಯಾಕಂದರೆ ಅವ್ರು ಒಳ್ಳೆ ವಿಚಾರಕ್ಕೆಲ್ಲ ಬರೋದಿಲ್ಲ. ಯಾರು ನೋಡಿ, ಇನ್ನೊಂದಷ್ಟು ಜನ ರಾಜಕಾರಣಿಗಳಿದ್ದಾರೆ, ಅವರಿಗೆ ಒಂದು 3 ಜೊತೆ ಬಟ್ಟೆ ಇರ್ತದೆ, ಅದು 70 ಮನೆಗೆ ಒಂದು ಜೊತೆ, ಅದು ಅವ್ರ ಗಾಡಿಲೇ ಇರೋದು, ಅದನ್ನು ಚೇಂಜ್ ಮಾಡ್ಕೊಂಡು ಆ ಬಟ್ಟೆ ಬದಲಿಸ್ದಂಗೆ ಅವ್ರು ಬಣ್ಣ ಬದಲಿಸೋದು, ಬಣ್ಣ ಬದಲಿಸ್ದಂಗೆ ಬಟ್ಟೆ ಬದಲಿಸೋದು, ಈ ಥರದ ರಾಜಕಾರಣಿಗಳು ಭ್ರಷ್ಟರು. ಅವರ ಜೀವನ, ಅವರ ಹೆಂಡತಿ ಮಕ್ಕಳು, ಅವ್ರಿಗೆ ಬೇಕಾದ ಅಸೆಟ್ಗಳೆಲ್ಲ ಚೆನ್ನಾಗಿ ಆಗಿದೆ. ಅಂಥ ಭ್ರಷ್ಟ ರಾಜಕಾರಣಿಗಳು ಈ ಭಾಗದಲ್ಲಿ ಓಡಾಡೋರು ಏನು ಮಾಡ್ತಾ ಇದ್ದಾರೆ,
ಈಗ ಈ ಭಾಗದಲ್ಲಿ ಒಂದಷ್ಟು ಜನ ನಾವು ಚುನಾವಣೆ ಮಾಡೋದಿಲ್ಲ, ಮತ ಬಹಿಷ್ಕಾರ ಮಾಡ್ತೀವಿ ಅಂತೇಳಿ ಜನ ಸ್ವಯಂ ಪ್ರೇರಿತರಾಗಿ ಈ ಭಾಗದ ಗ್ರಾಮಗಳು ಹೊಸಳ್ಳಿ, ಕೋಡ್ಲು, ಕಾಸರಳ್ಳಿ, ಆಲಗೇರಿ, ಹೆಗ್ಗೋಡು, ಆಮೇಲೆ ಮುನ್ನೂರು, ಆಮೇಲೆ ಕೊಕ್ಕುರ್ತಿ, ಕೋಮನೆ, ಹೊನ್ನಾನಿ, ಇದೇ ರೀತಿ ಹೇಳ್ತಾ ಹೋದರೂ ತುಂಬ ಗ್ರಾಮಗಳಿದ್ದಾವೆ. ಕೆಳಗಡೆ ಹೆದ್ದೂರು ಹೊಸಳ್ಳಿಯರು ಮತ್ತು ಹೆದ್ದೂರು ಹೊಸಳ್ಳಿ ಅಲ್ಲಿವರೆಗೂ ಹೋಗಿದ್ದಾರೆ ಜನ. ಇವ್ರದ್ದು ಹೇಗಿದೆ ಗೊತ್ತಾಗಿ, ನಿನ್ನೆನಿಂದ ಒಂದು ಟ್ರೆಂಡ್ ಶುರುವಾಗಿದೆ, ಭಾರಿ ಚೆನ್ನಾಗಿದೆ, ಹಾಸ್ಯಾಸ್ಪದ ಅನ್ಬೋದು. ಎಲ್ಲ ಮತದಾರರ ಮನೆ ಬಾಗಿಲಿಗೂ ಇವರು ನಾಯಿಗಳ ಥರ ಸುತ್ತಾ ಇದ್ದಾರೆ. ನಮ್ಮದು ಚುನಾವಣೆಯಲ್ಲಿ ನಿಮ್ದು ಈಗ ಮನೆಯಲ್ಲಿ ಇಷ್ಟು ಮಾಡ್ತಿದ್ದೀವಿ, ನೀವು ನಮಗೆ ಮತ ಹಾಕಿ, ನಿಮಗೆ ಹಣ ಕೊಡ್ತೀವಿ, ಎಷ್ಟು ಹಣ, ನೀವು ಓಟ್ ಹಾಕಿ ಬನ್ನಿ, ನಿಮಗೆ 2,000. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯೋಜನೆಗಳು ಜನರ ಹೆಸರಿನಲ್ಲಿ ಜಾರಿಯಾಗುತ್ತವೆ, ಆದರೆ ಜನರ ವಿರೋಧ ಬಂದ ಮೇಲೂ ಅನುಷ್ಠಾನಕ್ಕೆ ತಾವುಗಳು ಪೊಲೀಸ್ ಬಲ ಪ್ರಯೋಗ ಬಳಸಿಕೊಂಡಿದ್ದೀರಿ, ಕಾಡು ಮೇಡನ್ನ ನಾಶಗೊಳಿಸಿದ್ದೀರಿ, ಮಲೆನಾಡಿನ ಪರಿಸರವನ್ನ ಹಾಳು ಕೆಡವಿದ್ದೀರಿ, ಅವೈಜ್ಞಾನಿಕವಾಗಿ ಯೋಜನೆಯ ರೂಪರೇಷೆಗಳನ್ನ ಮನಸ್ಸು ಇಚ್ಛೆ ಬದಲಾಯಿಸಿಕೊಂಡಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಗ್ರಾಮಸ್ಥರು. ಇದರ ಜೊತೆಗೆ ಈ ಭಾಗದ ತೂಗು ಸೇತುವೆ ದುರಸ್ತಿಗೆ ನೀವುಗಳು ತೋರಿಸುತ್ತಿರುವ ತಾತ್ಸಾರ, ಗುಣಮಟ್ಟವಿಲ್ಲದೆ ಹಾಕಿದ ರಸ್ತೆಗಳಿಂದಾಗಿ ಜನರಿಗೆ ವಿಶ್ವಾಸ ಕಡಿಮೆಯಾಗಿದೆ, ಹೀಗಿರುವಾಗ ಲೋಕಸಭಾ ಚುನಾವಣೆ 2024 ಮತದಾನದಲ್ಲಿ ಭಾಗವಹಿಸುವ ಯಾವ ಆಸಕ್ತಿಯೂ ನಮಗೆ ಉಳಿದಿಲ್ಲ ಎಂದಿರುವುದು ಹೆಗ್ಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮದ ಜನರು ಮತ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ. ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಗ್ರಾಮಸ್ಥರ ಸಮಸ್ಯೆ ಆಲಿಸಿ ಪರಿಹಾರಕ್ಕೆ ಮುಂದಾಗಲಿ. ಅವ್ರು ಫಸ್ಟಿಗೆ ಅಲ್ಲಿ ನೀರು ತರುವ ವ್ಯವಸ್ಥೆ ಮಾಡ್ತೀನಿ ಅಂತ ಫಸ್ಟಿಗೆ ಹೇಳಿದ್ದು. ಆಮೇಲೆ ನಮ್ಮ ವೆಂಕಟೇಶ್ವರ ರವಿ ಹೇಳಿದ್ದು, ನಮ್ಮ ಕಾಡಂತೂ ಮುಟ್ಟಬೇಡಿ, ನಾವು ಉಗುಳು ಕಳ್ದೀವಿ, ಇದರಿಂದ ಇಚ್ಚಿಗೆ ಬರಬೇಡಿ ಅಂತ ಅವ್ರು ಹೇಳಿದ್ದಾರೆ. ಇವರು ಅಲ್ಲಿ ಹೂ ಅಂತ ಒಪ್ಕೊಂಡಿದ್ದಾರೆ. ಆಮೇಲೆ ಆಚೆ ನಮ್ಮ ಪೊಲೀಸ್ನರೆಲ್ಲ ಫಾರ ಹಾಕಿ ನಮ್ಮನ್ನ ಆಚೆ ದಾಟಕ್ಕೆ ಬಿಟ್ಟಿಲ್ಲ, ಕಡು ಸರ್ವ ನಾಶ ಮಾಡ್ಯಾರೆ. 5 ಎಕರೆ ಜಾಗದಲ್ಲಿ ಇದು ಕಾಡು ಪೂರ ನಾಶ ಮಾಡ್ಯಾರೆ. ಅದೇ ನಾವು ರೈತ ಒಂದು ಮರ ಕಡಿದು ನಮ್ಮನ್ನು ಎಳ್ಕೋತಾರೆ ಗಾಡ್ರು, ಒಂದು ಹೇಳಿ ಮಣ್ಣು ತೆಗೆದು ನಮ್ಮ ಒದ್ದೆ ಒಳಗೆ ಹಾಕ್ತಾರೆ. ಇವರಿಗೆಲ್ಲ ಬಿಟ್ಟಿದ್ದಾರೆ ದುಡ್ಡಿನ ಮೇಲೆ. ಅಮ್ಮಮ್ಮ ನಾವು ಏನು ಮಾಡೋಣ, ಅವ್ರ ದುರಹಂಕಾರ ಏನು ಮಾಡಲಿಕ್ಕೆ ಬರಲ್ಲ. ದುಡ್ಡಿನಲ್ಲಿ ಮತದಾರರನ್ನು ಎಳಿತಾ ಇದ್ದಾರೆ. ಇವತ್ತು ಈ ಥರ ಭ್ರಷ್ಟ ರಾಜಕಾರಣ, ಇವತ್ತು MP ಚುನಾವಣೆಯಲ್ಲಿ ಎಂಬ ಇವರು ಮತವನ್ನು ಒಂದು ಮನೆಯಲ್ಲಿರೋ ಮಕ್ಕಳನ್ನ ಫಸ್ಟ್ ಓಟಾಗಿ ಶುರುವಾಗಿದ್ದಾರೆಂದು ಹೇಳಿದು ಹಳೆ ಅಜ್ಜಿವರೆಗೂ ಇವರು ದುಡ್ಡಿನ ಆಸೆಯನ್ನು ತೋರಿಸಿ ಓಟನ್ನು ಕೊಣ್ಣೋದು, ಖರೀದಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ 3 ದಿನದಿಂದ ಶುರುವಾಗಿದೆ. ಅದೇ ಹೇಗೆ, ಹಗಲು ಬರ್ತಾ ಇಲ್ಲ, ರಾತ್ರಿ 6 ಗಂಟೆ ಮೇಲೆ ಬಂದು ಎಲ್ಲರನ್ನು ಮನೆ ಮನೆ ತಟ್ಟಿ ಬಾಗಿಲು ತಟ್ಟಿ ಎಬ್ಬಿಸಿ ಎಲ್ಲರಿಗೂ ಈಗ ಓಟಿನ ರೇಟ್ ಎಷ್ಟು, ಏನು ಕೊಡಬೇಕು, ನೀವು ಚುನಾವಣೆ ಓಟ್ ಹಾಕಬೇಕು ಅಂದರೆ ನಮ್ಮ ಹೋರಾಟ. ಈಗ ಸ್ವಯಂ ಪ್ರೇರಿತವಾಗಿ ಹೋರಾಟ ಮಾಡೋದನ್ನು ವಿರೋಧಿಸೋಕ್ಕೆ ಯೋಗ್ಯತೆ ಇಲ್ಲದೇನೆ ಇವರು, ಜನರ ಸುಖ ಕಷ್ಟನ ಕೇಳೋ ಯೋಗ್ಯತೆಯೇ ಇಲ್ಲದೇನೆ ಇವರು. ಇವರು ಅಧಿಕಾರದಲ್ಲಿ ಇದ್ದರೂ ಕೈಕಟ್ಟಿ ಕೂತು ಈಗ ಬಂದು ಇವರ ಹಣ, ಇವರ ಭ್ರಷ್ಟ ಹಣ ಇದೆಯಲ್ಲ, ಇದರಲ್ಲಿ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಹೊರಟಿದ್ದಾರೆ. ಇಂಥ ಭ್ರಷ್ಟಿಗೆ ಯಾವ ರೀತಿ ಉತ್ತರ ಕೊಡಬೇಕು? ಪಾಪ ಜನ ಅಸಹಾಯಕರಾಗಿದ್ದಾರೆ. ಈ ಕೆಲವೊಂದಷ್ಟು ಹಣಕ್ಕೋಸ್ಕರ ನಾವು ಹಾಕ್ತೀವಿ, ಈಗ ಏನೋ ಮಕ್ಕಳಿಗಾಗ್ತದೆ, ಶಾಲೆ ಈಗ ನಾಡ್ದು June 10 ಸ್ಕೂಲ್ ಬಂತು, ಸ್ಕೂಲ್ ಫೀಸಿಗಾಗ್ತದೆ, ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗಾಗ್ತದೆ. ಈ ಕೂಪಕ್ಕೆ ಹೋಗ್ತಾ ಇದೆ ನಮ್ಮ ಭಾರತ ದೇಶ, ಈ ಕೂಪದಲ್ಲಿ ಹೋಗ್ತಾ ಇದೆ. ಮುಂದೆ ಇದನ್ನು ಎತ್ತಿ ತರ್ತಕ್ಕಂಥದ್ದು ಹೆಂಗಿದೆ ಪರಿಸ್ಥಿತಿ? ಇಂಥದ್ದೆಲ್ಲ ಯೋಚನೆ ಮಾಡಿದ್ರೆ ಮುಂದೆ ಮಹಾತ್ಮ ಗಾಂಧೀಜಿ ಥರದವರು ಮತ್ತೆ ಹುಟ್ಟಿ ಬರಬೇಕಾಗ್ತದೆ ಈ ನಾಡನ್ನು ಉಳಿಸೋದಕ್ಕೋಸ್ಕರ ಅನ್ನೋದು ನನಗೆ ದೊಡ್ಡ ನಿರಾಶೆ ಆಗ್ತಾ ಕಾಣ್ತದೆ. ನಮ್ಮ ಹೋರಾಟ ಈಗ ಸ್ವಯಂ ಪ್ರೇರಿತವಾಗಿ ಹೋರಾಟ ಮಾಡೋದನ್ನು ವಿರೋಧಿಸೋಕ್ಕೆ ಯೋಗ್ಯತೆ ಇಲ್ಲದೇನೆ ಇವರು, ಜನರ ಸುಖ ಕಷ್ಟನ ಕೇಳೋ ಯೋಗ್ಯತೆಯೇ ಇಲ್ಲದೇನೆ ಇವರು. ಇವರು ಅಧಿಕಾರದಲ್ಲಿ ಇದ್ದರೂ ಕೈಕಟ್ಟಿ ಕೂತು ಈಗ ಬಂದು ಇವರ ಹಣ, ಇವರ ಭ್ರಷ್ಟ ಹಣ ಇದೆಯಲ್ಲ, ಇದರಲ್ಲಿ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಹೊರಟಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.